ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ಮದ್ದೂರು ವಡೆ ಮಕ್ಕಳು ಸಂಜೆ ಟೈಮ್ ಸ್ಕೂಲಿಂದ ಬಂದಾಗ ಅಥವಾ ನೀವು ಟೀ ಟೈಮ್ದಾಗ ಮಾಡಿಕೊಟ್ರೆ ಅದು ಭೀ ರುಚಿ ಇರ್ತತ್ರಿ ಬರ್ರಿ ಹಾಗಾದ್ರೆ ಮದ್ದೂರು ವಡೆ ಹೆಂಗೆ ಮಾಡೋದು ಅಂತ ನೋಡೋನು ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದರಿಂದ ನಾನು ಯಾವುದೋ ಹೊಸ ರೆಸಿಪಿ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬೇಗ ಬಂದು ತಲುಪ್ತಾವು ಬರ್ರಿ ಹಾಗಾದ್ರೆ ಇವತ್ತಿನ ಸ್ಪೆಷಲ್ ರೆಸಿಪಿ ಮದ್ದೂರು ವಡೆ ಹೆಂಗೆ ಮಾಡೋದು ಅಂತ ನೋಡೋಣ ಮದ್ದೂರು ವಡೆ ಮಾಡೋಕೆ ಫಸ್ಟು ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡ್ಕೊಂಡತ್ರಿ ಅದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳತ್ತೀ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳತ್ತೈತ್ರಿ ಉಪ್ಪನ್ನ ನೀವು ಬೇಕು ಅಂದ್ರೆ ಲಾಸ್ಟಲ್ಲಿ ಕೂಡ ಸೇರಿಸ್ಕೋಬೋದು ಒಂದು ಇಂಚು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಶುಂಠಿನ ಸೇರಿಸ್ಕೊಳತ್ತೈತಿ ಅದಾದಮೇಲೆ ಎರಡು ಹೆಸಳು ಕರ್ಬೇವನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡ್ ರೀ ಹಿಂಗ ಅರ್ಧ ಕಪ್ಪಷ್ಟು ಕೊತಂಬ್ರಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿ ಕೋತಂಬರಿ ಸ್ವಲ್ಪ ಜಾಸ್ತಿ ಬೇಕು ರೀ ಒಂದು ಐದು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿ ಈ ಎಲ್ಲ ಇಂಗ್ರೀಡಿಯಂಟ್ಸ್ನು ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಮತ್ತು ಉಳ್ಳಾಗಡ್ಡಿ ಎರಡೂ ಮಿಕ್ಸ್ ಆಗಿರೋದ್ರಿಂದ ನೀರಿನ ಅಂಶ ರೀ ಸೊ ಹಾಗಾಗಿ ಸ್ವಲ್ಪ ಬೇಗನ ಹಾಕಿ ಉಪ್ಪನ್ನ ಈಗ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳತ್ತೈತ್ರಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಅರ್ಧ ಕಪ್ಪಷ್ಟು ಬಾಂಬೆ ರವ ನಾವು ಉಪ್ಪಿಟ್ಟಿಗೆಲ್ಲ ಯೂಸ್ ಮಾಡ್ತೇವಲ್ಲ ಅದೇ ರವ ನೋಡ್ರಿ ಈಗ ಅದಾದಮೇಲೆ ಒಂದು ಚಮಚಾದಷ್ಟು ಬಿಳಿ ಎಳ್ಳನ ಸೇರಿಸ್ಕೊಳತ್ತೈತಿ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕೈಯಿಂದ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲ ಪದಾರ್ಥಗಳು ಹಿಟ್ಟು ಜೋಡಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಮದ್ದೂರ್ ಒಡೆ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಒಂದು ದೊಡ್ಡ ಚಮಚಾದಷ್ಟು ಎಣ್ಣೆನ ಈಗ ಕಾಯೋಕೆ ಎಣ್ಣೆ ಚೆಂದಗೆ ರೀ ಕಾಸ್ಕೊಂಡಿರೋ ಎಣ್ಣೆನ ಈಗ ನಾನು ಈ ಮಿಶ್ರಣಕ್ಕೆ ಸೇರಿಸ್ಕೊಳಾತೇನೆ ನೋಡ್ರಿ ಚೆಂದಾಗೆ ಕಾದಿರ್ಬೇಕು ಎಣ್ಣೆ ತಕ್ಷಣ ಕೈಯಿಂದ ಎಲ್ಲ ಕಡೆ ಕಾದಿರೋ ಎಣ್ಣೆನ ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಕಾದಿರೋ ಎಣ್ಣೆ ಕಾದಿರೋ ಎಣ್ಣೆ ಎಲ್ಲ ಕಡೆ ನೋಡ್ರಿ ಚಂದಗೆ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡ್ಕೊಂಡು ಆಗೈತಿ ಯಾವ ಹದದೊಳಗೆ ನಾವು ಕಲಿಸ್ಕೋಬೇಕಂದ್ರೆ ನೋಡ್ರಿ ಈ ಥರ ಕೈಯಿಂದ ಉಂಡೆ ಮಾಡಿದ್ರೆ ಉಂಡೆ ಶೇಪ್ ಬರಬೇಕು ಈ ಥರ ಉಂಡೆ ಶೇಪ್ ಬಂದ್ರೆ ಎಣ್ಣೆ ಎಲ್ಲ ಕಡೆ ಚೆಂದಾಗಿ ಸ್ಪ್ರೆಡ್ ಆಗಿ ತಂದಾಗ ಒಳ್ಳೆ ಹದ ಬಂದ ತಂದಂಗೆ ಈಗ ನೀರನ್ನು ಸ್ವಲ್ಪ ಸ್ವಲ್ಪನ ನೋಡಿಕೊಂಡು ಚೆಂದಾಗೆ ಕಲಿಸ್ಕೋಬೇಕ್ರಿ ಭಾಳ ನೀವು ಗಟ್ಟಿಯಾಗೂ ಕಲಿಸ್ಕೋಬಾರ್ದು ಭಾಳ ಮೆತ್ತಗೂ ಕಲಿಸ್ಕೋಬಾರ್ದು ನಾವೀಗ ತಾಲಿಪಟ್ಟೆಲ್ಲ ಪಟ್ಟೆಲ್ಲ ಮಾಡ್ತೇವಿ ಆಮೇಲೆ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೇವಲ್ರಿ ಆ ಹದದೊಳಗೆ ಹಿಟ್ಟನ್ನು ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರನ್ನು ನೋಡಿಕೊಂಡು ಕಲಿಸ್ಕೋಬೇಕ್ರಿ ನೀರು ಜಾಸ್ತಿ ಆದ್ರೂ ಮದ್ದೂರು ಒಡೆ ಕ್ರಿಸ್ಪಿಯಾಗಿ ಬರೋದಿಲ್ಲ ಮೆತ್ತಗಾಗಿ ಚಾಲು ಆಗ್ತವೆ ಸೊ ಹಾಗಾಗಿ ಒಳ್ಳೆ ಹದದೊಳಗೆ ಚೆಂದಾಗಿ ಕಲಿಸ್ಕೋಬೇಕು ನೋಡ್ರಿ ಈಗ ಯಾವ ಥರ ನಾನು ಕಲ್ಸ್ಕೊಂಡೆನಂತ ಗೊತ್ತಾಗತ್ತಿರ್ಬೋದು ಪೂರ್ತಿ ಮೆತ್ತಗನೂ ರೀ ಪೂರ್ತಿ ಗಟ್ಟಿಗೂ ಕಲ್ಸ್ಕೊಂಡಿಲ್ಲ ಈ ಹದ್ದೊಳಗೆ ಕಲ್ಸ್ಕೊಂಡಿ ಮತ್ತು ಹಿಟ್ಟನ್ನು ನೀವು ನೆನೆಸಿಡೋ ಅವಶ್ಯಕತೆ ಇಲ್ಲ ಆವಾಗ ಕಲಿಸ್ಕೊಂಡು ಆವಾಗ ಮಾಡಬೇಕು ಯಾಕಂದ್ರೆ ಉಳ್ಳಾಗಡ್ಡಿ ಹಾಕಿರೋದ್ರಿಂದ ನೀರಿನ ಅಂಶ ಬಿಡ್ತೈತಿ ಹಿಟ್ಟು ಮೆತ್ತಗಾಗಿ ಬಿಡ್ತೈತಿ ನಾವು ಭಾಳ ತನಕ ನೆನೆಸಿಟ್ಬಿಟ್ರೆ ಈಗ ನೋಡಿರಿ ಸಣ್ಣ ನಿಂಬೆ ಹಣ್ಣಿನ ಸೈಜ್ ಗಾತ್ರದೊಳಗೆ ಹಿಟ್ಟನ್ನು ತೊಗೊಳತ್ತನಿ ತೊಗೊಂಡು ಈ ಥರ ಉಂಡೆ ಮಾಡ್ಕೊಳತ್ತ ನೋಡಿರಿ ನೋಡಿರಿ ಈ ಸೈಜ್ ಒಳಗೆ ನಾನು ಹಿಟ್ಟು ತೊಗೊಂಡೇನೆ ಇದಕ್ಕಿಂತ ಜಾಸ್ತಿ ಆದರೂ ಚಲೋ ಆಗಂಗಿಲ್ಲ ಇದಕ್ಕಿಂತ ಕಮ್ಮಿ ಆದ್ರೂ ಚಲೋ ಆಗಂಗಿಲ್ಲ ಮದ್ದೂರು ಒಡೆ ಈಗ ನೋಡಿ ಒಂದು ಸಣ್ಣ ಶೀಟ್ ಒಳಗೆ ನಾನು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳತ್ತೇನೆ ಎಲ್ಲ ಕಡೆ ನೀವು ಹೋಳ್ಗೆ ಎಲ್ಲ ಮಾಡ್ತಿರಲ್ಲ ಅದ ಶೀಟ್ ತೊಗೊಬೋದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಮದ್ದೂರು ಒಡೆನ ಚೆಂದಾಗೆ ಕೈಯಿಂದ ತಟ್ಟತ್ತೇನೆ ನೋಡ್ರಿ ಸ್ವಲ್ಪ ಎಣ್ಣೆ ಮೇಲುಗಡೆ ಸವ್ರಿ ಚೆಂದಗೆ ಕೈಯಿಂದ ಈ ಥರ ತಟ್ಕೊಂತ ಹೋಗಬೇಕು ನಮ್ಮ ಅಕ್ಕಿ ರೊಟ್ಟಿ ತಾಲಿಪಟ್ಟಿ ಎಲ್ಲ ತಡ್ತೇವಲ್ಲ ರೀ ಅದೇ ಥರ ತಟ್ಟಬೇಕು ಪೂರ್ತಿ ದಪ್ಪನೂ ತಟಾತಿಲ್ಲ ಪೂರ್ತಿ ತೆಳ್ಳಗೂ ತಟಾತಿಲ್ಲ ಮೀಡಿಯಮ್ ಒಳಗೆ ರೀ ಇಷ್ಟು ಸೈಜ್ ಆದರೂ ಸಾಕು ಇದಕ್ಕಿಂತ ದೊಡ್ಡ ಸೈಜ್ ಆದ್ರೂ ಚಲೋ ಅನ್ಸಂಗಿಲ್ಲ ಸೊ ನೋಡಿರಿ ಎಷ್ಟು ಸೈಜ್ ಒಳಗೆ ನಾನು ಮದ್ದೂರು ಒಡೆ ಮಾಡಾತ್ತ ನಿಮ್ಗೆ ಗೊತ್ತಾಗತ್ತಿರ್ಬೋದು ಇಷ್ಟ ಆದ್ರೆ ಸಾಕು ಪೂರ್ತಿ ತೆಳ್ಳಗೆ ತಟ್ಕೊಂಡ್ರೂ ಹಪ್ಪಳ ಥರ ಆಗಿಬಿಡ್ತಾವ್ರಿ ನೋಡಿರಿ ಈಗ ಆಗಿ ನಾನು ತಟ್ಕೊಂಡೇನೆ ಈಗ ಕಾದಿರೋ ಎಣ್ಣೆ ಒಳಗೆ ಮೀಡಿಯಮ್ ಉರಿ ಇಟ್ಕೊಂಡು ಒಂದೊಂದೇ ಮದ್ದೂರು ಒಡೆ ನಾನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳಾತೇನೆ ಪೂರ್ತಿ ಜೋರು ಉರಿ ಇಟ್ಕೊಂಡು ನೀವು ಕರಿ ಹೋದ್ರೆ ಏನಾಗ್ತೈತೆ ಅಂದ್ರೆ ಹೊತ್ತು ಬಿಡ್ತಾವ ಮ್ಯಾಲಗಡೆ ಅಷ್ಟೇ ಹೊತ್ತವು ಒಳಗೆ ಹಸಿ ಹಸಿನೂ ಹಂಗೆ ಇರ್ತಾವೆ ಮತ್ತು ಟೇಸ್ಟು ಚಲೋ ಬರೋಂಗಿಲ್ಲ ಸೊ ಹಾಗಾಗಿ ಮೀಡಿಯಮ್ ಉರಿ ಒಳಗೆ ಚೆಂದಾಗೆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಕಲರ್ ರೀ ಅಲ್ಲಿವರೆಗೂ ಚೆಂದಾಗೆ ಫ್ರೈ ಮಾಡ್ಕೋಬೇಕು ನೀವು ಮೈಸೂರು ಟು ಬೆಂಗಳೂರು ಜರ್ನಿ ಮಾಡಬೇಕಾದ್ರೆ ಕಾಮನ್ನಾಗಿ ಮದ್ದೂರು ಒಡೆ ಸಿಕ್ಕ ರೀ ನಿಮ್ಗೆ ಸಂಜೆ ಟೀ ಟೈಮ್ದಾಗ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ಪಟ್ ಅಂಥೇಳಿ ಇದನ್ನು ಮಾಡ್ಕೋಬೋದು ಅಗದಿ ಆಗ್ತೈತಿ ನೋಡ್ರಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಇದಕ್ಕಿಂತ ಜಾಸ್ತಿ ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಹೊತ್ತೋದಂಗೆ ಆಗ್ಬಿಡ್ತಾವ ಟೇಸ್ಟ್ ಕೂಡ ಬಾಯಿಯೊಳಗೆ ಅಷ್ಟು ರುಚಿ ಅನಿಸೋದಿಲ್ಲ ಸೊ ಆಗಿ ನಮ್ಮ ಬಿಸಿ ಬಿಸಿಯಾದ ಮದ್ದು ರೆಡಿ ರೆಡಿಯಾಗಿ ಹಾಕತ್ತವ ನೋಡ್ರಿ ನಾನಿವತ್ತು ತೋರಿಸ್ಕೊಟ್ಟಂತಹ ಅಳತೆ ಒಳಗೆ ನೀವು ಮಾಡಿದರೆ ಪರ್ಫೆಕ್ಟಾಗಿ ಬರ್ತಾವು ನೀವು ಕೂಡ ಮನೆಯೊಳಗೆ ಟ್ರೈ ಮಾಡಿ ನೋಡ್ರಿ ಹಂಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇ ಅನಿಸೋದ್ರೂ ಕೂಡ ಕಮೆಂಟ್ಸ್ ಬಾಕ್ಸ್ದೊಳಗೆ ಮಾತ್ರ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ ಮತ್ತು ಸಿಗೋಣಂತ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಥ್ಯಾಂಕ್ಸ್ ರೀ ಧನ್ಯವಾದ